Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನಗ್ತಿದ್ದೀರ ಬೆಸವ? ನೀವು ನಗೋದ್ರಾಗೂ ಒಂಥರ ನ್ಯಾಯ ಐತೆ. ನನ್ನಂತ ನೋಡಿ ನೀವು ನಗಬೇಕಾದಯ್ಯ. ಎಂಥ ದಡ್ಡ ಆಗ್ಬಿಟ್ಟಲ್ಲ ನಾನು. ಯಾಕೆ ಹಿಂಗೆ ಮಾಡಿದ್ರೆ ಬೆಸವ? ಕಾರಣನೇ ಹೇಳ್ದೆ ಬಿಟ್ಟೋಗ್ಬಿಟ್ರಲ್ಲ. ಏಟ್ ನೋವಾಯ್ತದೆ ಗೊತ್ತಾ? ಆಳದ ಎಣ್ಣೆ ಹೊಡೆದ ಮ್ಯಾಕೆ ಸೀದಾ ನಿಮ್ದ ಬಂದು ಕೇಳಬೇಕು ಅನಿಸಿದೆ. ಎಣ್ಣೆ ಹೊಡೆದು ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗೊಂದು ಮುಟ್ಬಾದಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಜೀವನದಾಗೆ ಶಾನೆ ಎಸಿದಾಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿವ್ನಿ. ಆದರೆ ಜೀವ ಕೊಟ್ಟಾದರೂ ಉಳ್ಸ್ಕೋಬೇಕು ಅನ್ಕೊಂಡಿದ್ದು ನಮ್ಮ ಪಿರುತಿನ ಮಾತ್ರ. ಯಾವೊಂದು ಕಣ್ಣು ಬಿತ್ತೋ ಏನೋ, ನನ್ನ ಮದುವೆ ಅಲ್ಲೊಬ್ಳು ಕಾಯ್ಕೊಂಡು ಕುಂತವಳೆ. ಪಾಪ ಅನ್ನಿಸ್ತೈತೆ. ನನ್ನ ಮನಸ್ಸಿನಾಗೆ ಸ್ನೇಹ ಅನ್ನೋದು ದೇವತೆ ಅವಳೆ. ಅವಳನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ಬಿಡಮ್ಮ ಅನಿಸ್ತೈತೆ. ಆದರೆ ಹೇಳೇನು ಪ್ರಯೋಜನ? ನೀವು ನಂಗೆ ಸಿಗೋಕ್ಕಿಲ್ವಲ್ಲ. ಕಡಪಕ್ಷ ನನ್ನ ಸುಳ್ಳಿಂದ ಆದರೂ ಆ ಹುಡುಗಿ ಖುಷಿಯಾಗಿರಲಿ ಬಿಡಿ. ಆದರೆ ಈಗ ಯಾಕೆ ಇವ್ ನಿಂಗೆ ಬಡಬಡಿಸ್ತಾವ ಅಂತ ಅನ್ಕೋತಿದ್ದೀರಾ? ಮನಸ್ಸಾಗಿರೋದನ್ನೆಲ್ಲ ಒಂದೇ ಸಮ ನಿಮ್ಮ ತವ ಹೇಳ್ಕೊಬಿಟ್ರೆ ಆ ಹುಡುಗಿಗೆ ತಾಳಿ ಕಟ್ಟೋವಾಗ ಹೃದಯ ಒಸಿ ಹೇಳ್ದಂಗೆ ಕೇಳ್ತೈತೆ. ಇಲ್ಲಾಂದರೆ ಚೂರಿ ಆಗ್ದಂಗಾಗಿ ಎಲ್ಲಿ ಉಸಿರು ನಿಂತೋಗ್ಬಿಡ್ತದೆ ಅಂತ ದಿಗ್ಲು ಮಿಸ್. ಎಲ್ರಿಗಿನ್ನ ಚಾನೆ ಇಷ್ಟಪಟ್ಬಿಟ್ಟೆ ಮಿಸ್. ಈ ಜೀವನದಾಗ ಮರೆಯೋಕ್ಕಾಯ್ತದೆಲ್ಲ ಗೊತ್ತಿಲ್ಲ. ಆವತ್ತಿಗೆ ನಂಗೆ ಕುತ್ತಿಗೆಗೆ ಈಳಿಗೆ ಮಣೆ ಇಟ್ಟಿದ್ರಲ್ಲ, ಅದೀಗ ಇಲ್ಲಿ. ನಿಮ್ಗೆ ನನ್ನಿಂದ ಏನು ತೊಂದರೆ ಆಗಿಲ್ಲ. ನೀವು ಸಲಾಗಿರಿ, ನೀವು ಖುಷಿಯಾಗಿರಿ, ನೀವು ಇಷ್ಟಪಡ್ದಂಗೆ ನಿಮ್ಮ ಜೀವನ ಸಿಗಲಿ. ಆದರೆ ಒಂದು ಗಿಪ್ತಿ ಕಳಿ, ಯಾವುದೇ ಕಾರಣಕ್ಕೂ ಯಾವತ್ತು ನಿಮ್ಮ ಮನಸ್ಸಿನಾಗಿನ್ನ ನಾನು ಇವನಿ ಅಂತ ಮಾತ್ರ ತೋರಿಸ್ಕೊಳಕ್ ಹೋಗ್ಬಿಡಿ. ಹಂಗೇನೋ ಆಯ್ತೋ. ಕಿರಣ ಹೋದ್ಮೇಕು ಜೀವಂತವಾಗಿರ್ಬೋದು ಅಂತ ನೀವು ನನ್ನ ಬಿಟ್ಟೋದ ಬಗ್ಗೆ ಗೊತ್ತಾಗಿದ್ದು ಮಿಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.